ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು, ಅದು ಪ್ರೊಡ್ಯೂಸರ್ಗೆ ಜಾಸ್ತಿ ಬುದ್ಧಿ ಜಾಸ್ತಿ ಓಡೋದು. ಅದೇ ಅವದೇ ಈ ಕತೆ ಸಿಕ್ಕಿದಾಗ ಇದನ್ನು ಯಾವ ಮಟ್ಟಕ್ಕೆ ದೊಡ್ಡದು ಮಾಡೋಕ್ಕಾಗುತ್ತೆ ಅನ್ನೋದು ಬೇರೆ ಗೊತ್ತಿಲ್ಲ. ನಾನು ಅದನ್ನು ತುಂಬ ಯೋಚನೆ ಮಾಡ್ತೀನಿ. ನೀವು ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ. ಈ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡುವಾಗ ದರ್ಶನ್ ಅವ್ರ ಹತ್ರ, ಅವ್ರು ಯಾವಾಗಲೂ ಒಂದೇ ಮಾತು ಹೇಳೋರು, ನಾವು ನಮಗೆ ಸಿನಿಮಾ ಮಾಡ್ಕೊಳ್ಳೋಣ ಫಸ್ಟು, ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋದಾಗ ಏನಾಗುತ್ತೆ, ಯಾವುದು ಪ್ಯಾನ್ ಇಂಡಿಯಾ, ತಮಿಳ್ನಾಡಾಗ್ಬೋದು, ಆಂಧ್ರವಾಗ್ಬೋದು, ನಾರ್ತ್ ಇಂಡಿಯಾಲಿ ಯಾವುದೇ ಆಗ್ಬೋದು, ಅವಾಗೇನಾಗುತ್ತೆ, ನಾವು ಆ ನೇಟಿವಿಟಿನ ಸೇರಿಸ್ಬೇಕು, ಅಲ್ಲಿನ ಕಲ್ಚರ್ನ ಸೇರಿಸ್ಬೇಕು, ಅಲ್ಲಿನ ಏನೋ ಒಂದು ಸಂಪ್ರದಾಯ, ಇವೆಲ್ಲ ಸೇರಿಸಿದಾಗ ಏನಾಗುತ್ತೆ, ನಮ್ಮತನನ ನಾವು ಮರ್ತೋಗ್ತೀವಿ, ನಮ್ಮತನನ ನಾವು ಅಂತಂತವಾಗಿ ಕತ್ತರಿಸ್ಕೊಂಬರ್ತೀವಿ ಕಥೆಯಲ್ಲಿ. ಬೇಡ ಇದು, ನಮ್ಮ ಜನಕ್ಕೆ ನಾವು ಸಿನಿಮಾ ಮಾಡೋಣ ರೀ, ಪ್ಯಾನ್ ಇಂಡಿಯಾ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬ ತುಂಬ ಸ್ಟ್ರಾಂಗ್ ಆಗಿ ನನಗೊಂದು ಮಾತು ಹೇಳಿದ್ರು. ನಾನು ಅದೇ ಹೇಳಿದೆ, ಕರೆಕ್ಟು ದರ್ಶನ್, ಒಂದು ಮಾಡೋಣ, ನಮಗೆ ಏನು ಬೇಕೋ ನಮ್ಮ ಜನಕ್ಕೆ ನಮ್ಮ ಸಿನಿಮಾ, ನಮ್ಮ ಮಣ್ಣಿನ ಕತೆ ನಾವು ಮಾಡ್ಕೊಳ್ಳೋಣ. ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಅದೇನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾವು ಮಾತಾಡ್ಕೊಂಡ್ವಿ. ಅದನ್ನು ಅದನ್ನು ನಾನು ಯೂಶ್ವಲ್ಲಾಗಿ ನಾನು ಅದನ್ನು ದರ್ಶನ್ ಅವ್ರು ಹೊಗಳ್ಬೇಕು ಅನ್ನೋ ಉದ್ದೇಶಕ್ಕಲ್ಲ, ಇವತ್ತಲ್ಲ, ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳನ್ನ ನಾವು ಮಾಡ್ತಾಯಿದ್ದೀವಿ ಕತೆ ಕೇಳ್ಕೊ ಕೂತಾಗ, ಇದನ್ನು ತುಂಬ ಸ್ಟ್ರಿಕ್ಟಾಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ನಾನೆಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು, ಇಲ್ಲ ನಾನು ಇನ್ನೊಂದು ಆ ಥರದ ಉದ್ದೇಶ ದರ್ಶನ್ ಅವ್ರಿಗಿಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ. ಸೊ ನಾವು ಕೂತ್ಕೊಂಡು ತರುಣ್ ಮಾತಾಡಿದಾಗ ನಾವು ಕೂತ್ಕೊಂಡು ಈ ಕತೆ ಕರೆಕ್ಟ್ ನಮ್ಮ ಇಲ್ಲಿಗೆ ಮಾಡ್ಕೊಳ್ಳೋಣ ಸಾಕು ನಾವು ಅಂತ ಮಾಡಿದ್ದೆ ಅಷ್ಟೇ. ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್, ಇಟ್ ಈಸ್ ಅಂದರೆ ಅದರಲ್ಲೂ ಈ ಕರೋನಾ ಇವೆಲ್ಲ ಈ ಪ್ರಾಬ್ಲಮ್ ಇವೆಲ್ಲ ಎಷ್ಟು ಜನ ಎಷ್ಟು ನಾವೆಲ್ಲ ಎಲ್ಲರೂ ಸೇರಿ ನೀವು ನಾವೆಲ್ಲ ಸೇರಿ ಎಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬರ್ತಾಯಿದ್ವಿ, ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮುಖದಲ್ಲೂ ನಗು, ಮತ್ತು ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದರೆ, ಅಯ್ಯೋ ಥಿಯೇಟ್ರ್ಗಳು ಮುಚ್ಚಿಬಿಡಬೇಕು ಅಂದ್ಕೊಂಡಿದ್ವಿ, ಕಾಟೇರ ಚಿತ್ರ ಬಂತು, ನಮಗೊಂದು ಒಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯಿತು, ಏ ಇಲ್ಲ ಇಲ್ಲ ಮುಚ್ಚಬಾರ್ದು ನಾವು ಅಂತ ಅಂದರೆ ಬಿ ಎನ್ ಸಿ ಸೆಂಟರ್ಸ್ ನಾನು ಹೇಳೋದು. ಸೊ ಈ ಥರ ಸುಮಾರು ಎಕ್ಸಿಬಿಟರ್ಸ್ ನನ್ನ ಹತ್ರ ಬಂದು ಕೇಳ್ಕೊಂಡ್ರು, ಆಮೇಲೆ ಸರ್ ಮುಚ್ಚಿದ್ದೀವಿ ಥಿಯೇಟ್ರ್ಗಳು, ಸರ್ ಈ ಪಿಕ್ಚರ್ ಕೊಟ್ಟರೆ ಹಾಕ್ಕೋತೀವಿ ಇದರಿಂದ ನಾವು ಶುರು ಮಾಡ್ತೀವಿ ಅಂತ, ಎಷ್ಟೋ ಥಿಯೇಟ್ರ್ಗಳು ಶುರು ಆಗಿದ್ದಾವೆ ಮತ್ತು ಈ ಚಿತ್ರದಿಂದ. ಸೊ ಅಂಥ ಒಂದು ಈ ಒಂದು ಚಿತ್ರದ ಒಂದು ಇದು ನೀವು ಹೇಳ್ದಂಗೆ ಸೂಪರ್ ಅಲ್ಲ, ಇದಕ್ಕೆ ನಾನು ಏನು ಇಡಬೇಕು ಹೆಸರು ಗೊತ್ತಿಲ್ಲ, ಇಟ್ಸ್ ಎ ಬ್ಲಾಕ್ ಬಸ್ಟರ್, ಇದು ರಾಕ್ ಬಸ್ಟರ್. ಸೊ ಖಂಡಿತವಾಗಲೂ ಒಂದು ಅದೇ ಚೇಂಬರಿಂದ ಬಂದಾಗ ಅವರು ಅದೇ ಹೇಳ್ತಾ ಇದ್ರು, ಸರ್ ನಮ್ಮ ಇಡೀ ಚಿತ್ರರಂಗ ಎಲ್ಲೋ ಅಂತಂತವಾಗಿ ಮುಗಿದೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ದೊಡ್ಡ ಇಟ್ಕೊಟ್ಟಿದ್ದಾರೆ ಅಂದರೆ ನಿಜ ಅದು. ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕನಾಗಿ ಎಂಥ ಒಳ್ಳೆ ಕತೆ ಕೊಟ್ಟರು ಅದನ್ನು ಆ ಒಳ್ಳೆ ಕತೆನ ತುಂಬ ಒಳ್ಳೆ ಕತೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಈಸ್ ನನ್ನ ಕತೆ ಹೇಳಿದಾಗ ನಾನು ಏನು ವಿಜುವಲೈಸ್ ಮಾಡಿದ್ನೋ ಅದಕ್ಕಿಂತ ಹತ್ತರಷ್ಟು ಚೆನ್ನಾಗಿ ಹತ್ತು ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತು ನನಗೆ. ಅದೇ ಥರ ಸುಧಾಕರ್ ಪಾಪ ಅವರು ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನಾವು ನೀವು ಯಾರು ನೋಡಿರಲ್ಲ ಅನಿಸುತ್ತೆ, ನೈಟ್ ಆ್ಯಂಡ್ ಡೇ ಪಾಪ ಕೂತು ಕೆಲಸ ಮಾಡ್ತಾಯಿದ್ರು. ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ, ಪಾಪ ಅವರು ಒಂದೊಂದು ಕಣ್ಣು ಇಷ್ಟು ದಪ್ಪ ಅವ್ರು ನೈಟ್ ಆ್ಯಂಡ್ ಡೇ ಕೂತು ಹೈದರಾಬಾದಲ್ಲಿ, ಗೊತ್ತು ಒಬ್ಬ ಕ್ಯಾಮ್ರಾಮ್ಯಾನ್ ಕೆಲಸ ಏನಿರುತ್ತೆ ನಿಮ್ಗೆ ಗೊತ್ತಿದೆ. ಸೊ ಅಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ಮಾಡ್ತಾಯಿದ್ರು, ಪ್ರೆಸ್ ಮೀಟ್ಗಾಗಲಿ ಎಲ್ಲೂ ಈವೆಂಟ್ಗೆ ಬಂದೇ ಇಲ್ಲ ಅವರು. ಸೊ ಇವತ್ತು ನೋಡೋದಕ್ಕೆ ಖುಷಿ ಆಗುತ್ತೆ, ಅವರು ಇಲ್ಲೊಬ್ರು ಎಲ್ಲೋ ಒಂದು ತುಂಬ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ನಮಗೆ ಅಂತ ಇದ್ವಿ, ಇವತ್ತು ಇಲ್ಲಿ ಕೂತಿದ್ದಾರೆ ನನಗೆ ತುಂಬ ಸಂತೋಷ ಆಯಿತು. ಹಾಂ ಅದನ್ನೇ ನಿಮ್ಗೆ ಹೇಳೋಣ ಅಂದ್ಕೊಂಡಿದ್ದೆ, ಯಾಕೆ ನೀವು ಇನ್ನೂ ಅವ್ರನ್ನ ಬಿಟ್ಟಿದ್ದೀರಾ, ಬೇಗ ಮಾತಾಡಿಸಿ ಅವ್ರನ್ನ ಅಂತ. ಇನ್ನೂ ಏನು ಪ್ರಶ್ನೆ ಕೇಳಿಲ್ವಲ್ಲ, ಯಾಕೆ ನೀವು ಮಾತಾಡಿಸಿ ಅವ್ರನ್ನ ಬೇಗ. ರಾಕ್ ಲೈನ್ ಸರ್, ಮೂರೇ ದಿನಕ್ಕೆ 50 ಕೋಟಿ ರೆನ್ಯುಮರೇಷನ್, ಸಾರಿ ಕಲೆಕ್ಷನ್ ಮಾಡಿರೋದು, ಅದ್ರ ಬಗ್ಗೆ. ನನ್ನ ಚಿತ್ರಗಳ ಗಳಿಕೆ ಬಜೆಟ್ಟು ಪ್ರಾಫಿಟ್ಟು ಲಾಸು ನಾನು ಯಾವತ್ತೂ ಯಾರ ಹತ್ರ ಚರ್ಚೆ ಮಾಡಿಲ್ಲ. ಈ ಚಿತ್ರನೂ ಅಷ್ಟೇ, ತುಂಬ ದೊಡ್ಡ ಮಟ್ಟಕ್ಕೆ ಗಳಿಕೆ ಆಗ್ತಾಯಿದೆ ಅಂತ ನೀವೇ ಹೇಳ್ತಾ ಇದ್ದೀರಾ, ನೀವೇ ಬರಿತಾ ಇದ್ದೀರಾ, ಹೌದಾ, ಇಷ್ಟಾದರೆ ಆಯ್ತಪ್ಪ ಭಗವಂತ ಕೊಡಲಿ ಇಷ್ಟು ಅಂತ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ಬಟ್ ಆಗ್ತಾಯಿದೆ,
ನಾನು ಲೆಕ್ಕ ನೋಡೋಕೆ ಹೋಗೋದಿಲ್ಲ, ಫ್ರಾಂಕ್ ಆಗಿ ಹೇಳ್ತೀನಿ. ಲೆಕ್ಕ ನೋಡೋದು ಕೊನೆಯಲ್ಲಿ ನೋಡ್ತೀನಿ, ಮಾಡಿದ್ಮೇಲೆ ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ.